ಅದೇ ಸರ್, ಪತ್ರಿಕೋದ್ಯಮದ ಈ ಒಂದು ಟೆನ್ಯೂರಲ್ಲಿ ಸರ್, ಸೊ ರಾಜೀವ್ ಗಾಂಧಿಯವರ ಹತ್ಯೆ ಆಯಿತು, ಇಂದಿರಾ ಗಾಂಧಿಯವರ ಹತ್ಯೆ ಆಯಿತು, ನಮ್ಮ ಪ್ರೈಮ್ ಮಿನಿಸ್ಟರ್ಗಳ ಹತ್ಯೆ ಆಯ್ತು ಸರ್, ಇದನ್ನೆಲ್ಲ ನೀವು ನೋಡಿದ್ದೀರಿ. ಹೌದು, ತುಂಬ ಕಣ್ಣೀರು ಹಾಕಿದ್ದೀರಿ. ಹೌದು ಸರ್, ಏನು ಮಾಡೋಕ್ಕಾಗುತ್ತೆ, ಏನು ಮಾಡೋಕ್ಕಾಗೋದಿಲ್ಲ, ಏನೇನೆಲ್ಲ ಆಗುತ್ತೆ, ಕೆನಡಿಯವರಿಗೆ ಕೊಂದರು, ಎಲ್ಲಿಗೆ ಎಲ್ಲ ಕಡೆಯಲ್ಲಿ ಇದೇ ಇರುತ್ತೆ. ನಾ ಏನು ಮಾಡೋಕ್ಕಾಗೋದಿಲ್ಲ. ಕಡೆಗೆ ಕೇಳೋದು, ಇದೆಲ್ಲ ಆಗೋದು ಆಗಲೇಬೇಕು. ಚರಿತ್ರೆ ನಾನು ಹೇಳಿದ್ದೇನಲ್ಲ, ಎಲ್ಲ ಚರಿತ್ರೆಯಲ್ಲಿ ಬರೆದಿದ್ದಾರೆ ಇದೆಲ್ಲ ಆಗಬೇಕು ಅಂತ. ಅದನ್ನು ನಾವು ಒಪ್ಪಬೇಕು. ಅದು ಆಗಬಾರ್ದಿತ್ತು, ಇದು ಆಗಬಾರ್ದಿತ್ತು, ನಾರು ನಿಮ್ಗೆ ಹೇಳಲಿಕ್ಕೆ ಆಗಬಾರ್ದಿತ್ತು, ಈಗ ಆಗಬಾರ್ದು ಹೇಳಿ, ಆಗೋದು ಆಗ್ತದೆ, ಅದನ್ನು ಏನು ಮಾಡಲಿಕ್ಕೂ ಆಗೋದಿಲ್ಲ ಸರ್. ಸ್ಟಾರ್ಟಿಂಗ್ ಫ್ರಮ್ ನೆಹರು ಟಿಲ್ ಮನಮೋಹನ್ ಸಿಂಗ್. ನೆಹರು ಅವ್ರಿಗೆ ಒಂದು ಸರ್ತಿ ನಾನು ಕಳ್ಳತನ ಮಾಡಿದ್ದೆ. ನನ್ನ ಫೋಟೋಗ್ರಾಫ್ ಇದೆ ಅಲ್ಲಿ, ಅಲ್ಲಿ ಒಂದು ಅಲ್ಲಿ ಫೋಟೋಗ್ರಾಫ್ ಉಂಟು. ಅವರು ಇದು 1946, ನಾವು ಇಂಡಿಪೆಂಡೆಂಟ್ ಆಗಿದ್ದಿರಲಿಲ್ಲ. ನಾನು ಬಾಂಬೆ ರಿಪೋರ್ಟರ್ ಆಗಿದ್ದೆ, ಪ್ರೀ ಇಂಡಿಪೆಂಡೆನ್ಸ್. ಅವರದ್ದೇ ಜೋರು ಹೆಮ್ಮೆ ಅವ್ರದ್ದು, ಅವರದ್ದೇ ನೀವೆಲ್ಲ ಮಿಡಲ್ ಕ್ಲಾಸ್ ಹುಡುಗರು ಹುಡುಗರು, ನಿಮ್ಮ ಮತ್ತೆ ಯಾಕೆ ಇಂಟರ್ವ್ಯೂ ಕೊಡಬೇಕು ಅಂತ ನಾನು ಹೇಳಿದೆ. ನನ್ನ ಸ್ನೇಹಿತ ಇದ್ದ ವೆಂಕಟೇಶ್ವರನ್ ಅಂತ, ಇಂಡಿಯನ್ ಎಕ್ಸ್ಪ್ರೆಸ್ನಲ್ಲಿ ಬೆಂಕಿ ಅಂತಾರದ ಕಳ್ಳತನ ಮಾಡುವನು ಏನು ಅಂತ ಹೇಳಿದೆ. ನಾವು ಆಗ ಪ್ಲೇನೆಲ್ಲ ಇದ್ದಿರಲಿಲ್ಲ, ವಿಮಾನ ಎಲ್ಲ ಇದ್ದಿರಲಿಲ್ಲ, ಎಲ್ಲರೂ ಟ್ರೈನ್ನಲ್ಲಿ ಬರಬೇಕಿತ್ತು. ಅವ್ರಿಗೆ ಸ್ಪೆಷಲ್ ಬಂದು ಇದು ಕೋಚ್ ಕೊಡ್ತಿದ್ರು, ಸಣ್ಣದು ಒಂದು ಸಣ್ಣ ಕೋಚ್, ಒಂದು ಒಂದು ಸೋಫಾ, ಒಂದು ಸಣ್ಣ ಟೇಬಲು, ಒಂದು ಕುರ್ಚಿ, ಒಂದು ಟಾಯ್ಲೆಟ್ ಅಷ್ಟೇ. ಇದಕ್ಕಿಂತ ಅರ್ಧ ಅವರಿಗೆ ಪಾತ್ರ, ಮತ್ತು ಯಾರು ಒಳಗೆ ಯಾರು ಬರಲಿಕ್ಕಿಲ್ಲ. ನಾವು ನಮ್ಮ ಕ್ಯಾಮರಾಮ್ಯಾನ್ ಕಲ್ಯಾಣಿಗೆ ಹೋದೆವು. ಅಲ್ಲಿ ಕಲ್ಯಾಣದಲ್ಲಿ ಟ್ರೈನ್ ಅರ್ಧ ಗಂಟೆ ನಿಲ್ಲುತ್ತೆ. ನಾನು ನನ್ನ ಇಂಡಿಯನ್ ಎಕ್ಸ್ಪ್ರೆಸ್ ಸ್ನೇಹಿತ ಮತ್ತು ಫೋಟೋಗ್ರಾಫರ್ ಸ್ಟೇಷನ್ ಡೈರೆಕ್ಟರ್ ಕೇಳಿದೆವು, ಪಂಡಿತ್ಜಿಯವರ ಕೋಚ್ ಎಲ್ಲಿ ನಿಲ್ಲುತ್ತೆ ಅಂತ. ಅವ್ರು ಎಲ್ಲಿ ನಿಲ್ತಾರೆ, ಸೆಕ್ಯೂರಿಟಿ ಇಲ್ಲ, ಏನಿಲ್ಲ, ಸೆಕ್ಯೂರಿಟಿ ಇಲ್ಲ, ನೋಡೋರು ಯಾರಿಲ್ಲ. ನಾವು ಹೋದೆವು ಪ್ಲೇನ್, ಟ್ರೈನ್ ಬರುವಾಗಿ ನಾವು ಹಿಂದೆ ಹೋಗಿ ಸುತ್ತಮುತ್ತ ತೆಗೆದು ಟ್ರೇನ್ ನಿಂತರ ಕೂಡಲೇ ಅವರ ದೇವರ ದಯೆಯಿಂದ ಆ ಬಾಗಿಲು ಬಂದ್ ಮಾಡಿದ್ದಿರಲಿಲ್ಲ, ಓಪನ್ ಇತ್ತು. ನಾನು 3 ಜನರು ಒಳಗೆ ಹೋದೆವು. ಗಾಂಧಿ ಇವರು ಜವಾಹರ್ಲಾಲ್ ನೆಹರು ಇಲ್ಲಿ ಸತ್ ನಿಂತು ಜನರೆಲ್ಲ ಹಾಕ್ತಾರೆ, ಮಹಾತ್ಮ ಗಾಂಧೀಜಿಗೆ ಜಯ, ಜವಾಹರ್ಲಾಲ್ ನೆಹರುಗೆ ಜಯ ಅಂತ ಬೊಬ್ಬೆ ಹಾಕ್ತಾರೆ. ಇವರು ಕೈಯೆಲ್ಲ ಹೀಗೆ ಮಾಡ್ತಾರೆ. ನಾನು ನೋಡಲಿಲ್ಲ, ನಾನು ಬಂದದ್ದು. ಟ್ರೇನು ಹೋಗಲಿಕ್ಕೆ ಶುರುವಾಯಿತು. ನಾವು 3 ಕಳ್ಳರು ನಿಂತಿದ್ದೇವೆ ಹೆದರಿಕೆಯಲ್ಲಿ. ಈಗ ಏನು ಮಾಡ್ತಾರೆ ಅಂದರೆ ಸೆಕ್ಯೂರಿಟಿ ಇಲ್ಲ. ಅವರು ಟ್ರೈನ್ ಸ್ಟಾಪ್ ಮಾಡಿ 3 ಜನರಿಗೆ ಹೊರಗೆ ಹಾಕಿ ಅಂತ ಹೇಳಿದರೆ ನಿಮ್ಗೆ ಹೊರಗೆ ಹಾಕ್ತಿದ್ರು. ಏನು ಮಾಡಲಿಲ್ಲ, ಹೋದರು ಕೂತ್ಕೊಂಡ್ರು. ಒಂದು ಇದೊಂದು ಟೇಬಲ್ ಸಹ ಇದ್ದಿರಲಿಲ್ಲ. ಅವ್ರ ಎದುರಿನಲ್ಲಿ ಒಂದು ಪುಸ್ತಕದ ಒಂದು ದೊಡ್ಡ ಒಂದು ಇದಕ್ಕೆ ಏನು ಹೇಳ್ತಾರೆ ಅದಕ್ಕೆ ಒಂದು ದೊಡ್ಡ ಪುಸ್ತಕ ಇತ್ತು, 10-20 ಪುಸ್ತಕ ಟಾಪ್ ಮೇಲಿನ ಪುಸ್ತಕ, ದ ಗ್ರೀನ್ ಹ್ಯಾಟ್ ಬೈ ಮೈಕೆಲ್ ಆರ್ಲೆನ್ ಅಂತ, ARLENE ಮೈಕೆಲ್ ಆರ್ಲೆನ್ ಅಂತ ಟೈಟ್. ನನಗೆ ಓಹ್ ಒಳ್ಳೆ ಕತೆ ಇದೆ ಅಂತ ಸ್ವಲ್ಪ ಬರೆಯ ಶುರು ಮಾಡಿದೆ. ಯಾರೋ ನೀನು ಅಂತ ಕೇಳಿದ್ರು. ಹೆದರಿಕೆ ಆಯಿತು. ಸರ್ 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 ನಾನು ಯಾರೋ ನೀನು ಅಂತೇಳಿ, ಸರ್ ನಾನು ಫ್ರೀ ಪ್ರೆಸ್ನ ರಿಪೋರ್ಟ್ರು ಅಂತ ಸುಮ್ಮನೆ ಕೂತ್ಕೊಂಡ್ರು. ಅದ್ರ ನಂತರ ಈಗ ಸರ್ ಇವನು ನನ್ನ ಸ್ನೇಹಿತ, ಅಪ್ಪನ ಫೋಟೋಗ್ರಾಫ್ ಉಂಟು, ನಾನು ಕಲಿ ಕೂತ್ಕೊಂಡಿದ್ದೇನೆ ಬರೀತೇನೆ. ಠಾಣೆ ಹತ್ತಿರ ಹೋಗುವಾಗೆ ಟ್ರೈನ್ ನಿಂತಿತ್ತು, ಹೊರಗೆ ಎಲ್ಲ ಟ್ರಕ್ಸ್ ಇತ್ತು. ವಾರ್ ಬಂದಾಗಿದ್ದಾಗ 1945 ವಾರ್ ಇತ್ತು, ಎಲ್ಲ ವಾರ್ ಮೆಟೀರಿಯಲ್ ಇತ್ತು. ನೋಡು ಇದೆಲ್ಲ ವೇಸ್ಟ್ ಅಲ್ಲ, ಪಬ್ಲಿಕ್ ಮನಿ, ಬರೀ ರೀದೃಶ್ಯ ಅಂತ ದೊಡ್ಡ ಲೆಕ್ಚರ್ ಕೊಟ್ಟು ನಾನು ಭರ್ಪೂರ್ ಮಾಡಿದೆ ಬರೀ ಇದಕ್ಕೆ. ಅದು ಸ್ಕೂಪ್. ಫಸ್ಟ್ ಟೈಮ್ ನಾನು ಅವ್ರ ಹತ್ರ ಇಂಟರ್ವ್ಯೂ ಮಾಡಿದ್ದು ಸ್ಪೆಷಲ್ ಇಂಟರ್ವ್ಯೂ. ತಾದವರಿಗೆ ಬಂದಾಗೆ ಜೈ ಹಿಂದ್ ಅಂತ ಹೇಳಿದರು. ಫಸ್ಟ್ ಟೈಮ್ ನೆಹರು ಸೆಡ್ ಜೈ ಹಿಂದ್ ಪಬ್ಲಿಕ್ಲಿ. ಅದನ್ನು ನಾನು ಹೇಳಿದೆ. ಇವರು ಅದು ಸುಭಾಷ್ ಚಂದ್ರ ಬೋಸ್ರವರ ಸ್ಲೋಗನ್ ಜೈ ಹಿಂದ್, ಜೈ ಹಿಂದ್ ಜೈ ಭಾರತ್. ಅದು ಮತ್ತು ಅದರ ನಂತರ ನಾವು 1956 ಯುನೈಟೆಡ್ ನೇಷನಲ್ಲಿ ಇದ್ದೆ. ಪಂಡಿತ್ಜಿ ಬಂದರು, ನಾನು ಮತ್ತು ಇನ್ನು 3 ಜನರಿದ್ದರು ರಿಪೋರ್ಟರ್ಸ್, ಸೀನಿಯರ್ ರಿಪೋರ್ಟರ್ಸ್. ಸರ್ ನಮಗೊಂದು ಇಂಟರ್ವ್ಯೂ ಕೊಡ್ತೀರೋ ಅಂತ ಕೇಳಿದೆ. ಇಲ್ಲ ಅಂತ ಹೇಳಿದೆ, ನನಗೆ ಈಗ ಟೈಮ್ ಇಲ್ಲ. ಈಗ ಅವರು ಇದು ಯುನೈಟೆಡ್ ನೇಷನ್ಸ್ನಲ್ಲಿ, ನಾನು ವಾಷಿಂಗ್ಟನ್ನೇ ಬರೀ, ನಾನು ಅಲ್ಲಿ ನೋಡ್ತೇವೆ ಅಂತ. ಅಲ್ಲಿ ಹೋದೆವು. ಅವರು ಪ್ರೆಸಿಡೆಂಟ್ ಐಸನವರ ಮನೆಗೆ ಅದಕ್ಕೆ ಕರೆದಿದ್ದರು, ಅಲ್ಲಿ ಬರಬೇಕಂತ ಹೇಳಿದರು. ನಾವೆಲ್ಲ ಹೋದೆವು. ನಮಗೆ ಒಂದು 1 ಗಂಟೆ ಮುಂಚೆ ಹೋಗಬೇಕಿತ್ತು, ಪ್ರೋಟೋಕಾಲ್. ಲಾಸ್ಟ್ ಮಿನಿಟ್ ಹೋಗ್ಲಿಕ್ಕೆ ಆಗೋದಿಲ್ಲ, 1 ಗಂಟೆ ಮುಂಚೆ ಬರಬೇಕು ಸೆಕ್ಯೂರಿಟಿಗೆ. ಪ್ರೆಸಿಡೆಂಟ್ ಐಸನವರ್ ನಮ್ಗೆ ಹೇಳಿದರು, ಎಲ್ಲಿಂದ ಬಂದಿದ್ದೀವಿ ನೀವು ಸರ್? ನಾವೆಲ್ಲ ಇಂಡಿಯನ್ಸು ರಿಪೋರ್ಟರ್ಸು, ಏನು ಮಾಡ್ತೀರಿ? ನಿಮ್ಮ ಮೀಟಿಂಗಿಗೆ ಬಂದಿದ್ದೇವೆ ಅಂತ. ನಾನು ನಿಮ್ಗೆ ತೋರಿಸ್ತೇನೆ ಅಂತ. ಅವರ ಗಾಲ್ಫ್ ಕಾರ್ಟ್ ನಮಗೆ ಒಬ್ಬೊಬ್ಬರಿಗೆ ಕೂತ್ಕೊಂಡು ಇಡೀ ಅವರ ಎಸ್ಟೇಟ್ ಕೊಡಿಸಿದ್ರು. ಪ್ರೆಸಿಡೆಂಟ್ ಆಫ್ ಅಮೆರಿಕಾ ಒಬ್ಬೊಬ್ಬರಿಗೆ ಅವರ ಗಾಲ್ಫ್ ಕಾರ್ಡ್ನಲ್ಲಿ ಅವರ ಇಡೀ ಎಸ್ಟೇಟ್ದಲ್ಲಿ ತೋರಿ ಬಂದಿದ್ದರು. ಪಂಡಿತ್ಜಿಯವರು ಮಾತ್ರ ಮಾತಾಡಲಿಲ್ಲ. ಏನು ಮಾಡೋದು, ತಿರುಗಿ ನ್ಯೂಯಾರ್ಕ್ಗೆ ಹೋದೆವು.
ಅದರ ನಂತರ ಕೆನಡಾದಿಂದ ಕೆನಡಿಯನ್ ಪ್ರೈಮ್ ಮಿನಿಸ್ಟರ್ಗೆ ಕರೆದ್ರು, ನೀವು ಬರಬೇಕು ಒಟ್ಟವಾಗಿ ಬರಬೇಕು ಅಂತ. ಸ್ಪೆಷಲ್ ಪ್ಲೇನ್ ಕಳಿಸಿದರು. ಪ್ಲೇನಲ್ಲಿ ಯಾರಿದ್ದಾರೆ? ನೆಹರು, ಇಂದಿರಾ ಗಾಂಧಿ ಅವರ ಸೆಕ್ರೆಟ್ರಿ, ಮತಾಯಿಂದ ಒಬ್ಬ ಸೆಕ್ರೆಟ್ರಿ ಇದ್ದ, ನಮ್ಮ ಹೈಕಮಿಷನರ್, ಅವರ ಹೈಕಮಿಷನರ್, ನಾವು ನಾಲ್ಕು ಮಂದಿ, 10 ಜನರು ಇಡೀ ಪ್ಲೇನ್ನಲ್ಲಿ 150 ಜನರಿಗೆ ಕೂತ್ಕೊಳ್ಬೋದು. ಸರ್, ಈಗಾದರೂ ಒಂದು ಹೇಳ್ತೀರಾ ಅಂತ. ಇಲ್ಲ, ನಾನು ಬ್ಯುಸಿ ಇದ್ದೇನೆ ಅಂತ. ಮಾತಾಡಲಿಕ್ಕಿಲ್ಲ, ನಾವು ಒಟ್ಟವಾಗಿ ಹೋದೆವು. ಕೆನಡಿಯನ್ ಪ್ರೈಮ್ ಮಿನಿಸ್ಟರ್ದ ಇಂಟರ್ವ್ಯೂ ಕೇಳಿದೆ, ಬನ್ನಿ ಅಂತ ಹೇಳಿದರು. ನಾವು ಹೋದೆ. ಕೆನಡಿಯನ್ ಪ್ರೈಮ್ ಮಿನಿಸ್ಟರ್ ನಮಗೆ ಇಂಟರ್ವ್ಯೂ ಕೊಟ್ಟರು. ಮಕ್ಕಳೇ, ನೀವು ನಿಮ್ಮ ಪ್ರೈಮ್ ಮಿನಿಸ್ಟರ್ ನೋಡಿದ್ದೀರಾ ಅಂತ. ಇಲ್ಲ ಸರ್, ಅವ್ರು ನಿಮಗೆ ನೋಡೋದಿಲ್ಲ. ಇಲ್ಲ ಸರ್, ನಮ್ಗೆ ನೋಡೋದಿಲ್ಲ. ನಿಮ್ಮ ಪ್ರೈಮ್ ಮಿನಿಸ್ಟರ್ ನಿಮ್ಗೆ 15 ದಿವಸದಲ್ಲಿ ಮಾತಾಡಲಿಲ್ಲ? ಅವ್ರು ಈಗ ಬರ್ತಾರೆ, ಈಗ ನಾನು ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡ್ತೇನೆ ಅಂತ ಹೇಳಿದರು. ಒಂದು ಅಲ್ಲಿ ಬಂದು ಅಲ್ಲಿ ಒಂದು ಹ್ಯಾಟ್ ಗಿಟ್ ಇಡ್ಲಿಕ್ಕೆ ಒಂಥರದ್ದು ಕೋಣೆ ಉಂಟು, ಅದಕ್ಕೆ ಪರ್ದೆ ಹಾಕಿದ್ದಾರೆ, ಅಲ್ಲಿ ಒಳಗೆ ಹೋಗಿ ಅಂತ ಹೇಳಿದರು. 1 ನಿಮಿಷದಲ್ಲಿ ಪಂಡಿತ್ಜಿಯವರು ಬಂದರು. ಕಮ್ ಔಟ್ ಬಾಯ್ಸ್, ಮೀಟ್ ಯುವರ್ ಪ್ರೈಮ್ ಮಿನಿಸ್ಟರ್ ಅಂದರು. ನಾವೆಲ್ಲ ಪಂಡಿತ್ಜಿ ಕೋಪ ಬಂತು. ಇಷ್ಟುವರೆಗೆ ನಮ್ಗೆ ನೋಡಲಿಲ್ಲ, ಈಗ ಕೆನೇಡಿಯನ್ ಪ್ರೈಮ್ ಮಿನಿಸ್ಟರ್ ಆಫೀಸ್ನಲ್ಲಿ ನನಗೆ ದೇ ಆರ್ ಬೀಯಿಂಗ್ ಇಂಟ್ರೊಡ್ಯೂಸ್ ಟು ಅವರ್ಸ್. ಆ ಫೋಟೋಗ್ರಾಫ್ ತೆಗೆದಿದ್ದೇವೆ. ಅದರಲ್ಲಿ ನಾನು ಎಲ್ಲಿದ್ದೆ ನೋಡಿದ್ದೆ, ನೀವು ಪಂಡಿತ್ಜಿಯಲ್ಲಿ ಕೊಚ್ಚಿದ್ದೀಯಾ? ನಾನು ಹತ್ತಿರ, ನಾನು ಒಬ್ಬನೇ ಫಸ್ಟ್ ಲೆಫ್ಟ್ ರೈಟ್ನ ಲೆಫ್ಟ್ನಲ್ಲಿ ನಾನು, ಅದರ ನಂತರ ಪಂಡಿತ್ಜಿ, ಅದರ ನಂತರ ಹಿಂದೂ ಕರೆಸ್ಪಾಂಡೆಂಟು, ಅದರ ನಂತರ ಕೆನೇಡಿಯನ್ ಪ್ರೈಮ್ ಮಿನಿಸ್ಟ್ರು, ಅದರಂತ ಬೇರೆಯೊಬ್ಬರು ಫೋಟೋ. ನಾವು ನನಗೆ ಫೋಟೋ ಕಳಿಸಿದರು. ನಾನು ಹೇಳಿದೆ, ಸರ್ ಇಷ್ಟರವರೆಗೆ ನಾನು ಯಾರ ಫೋಟೋಗ್ರಾಫ್ ತಗೊಳ್ಳಿಲ್ಲ, ನೀವು ನಮಗೆ ಇಷ್ಟು ಸಹಾಯ ಮಾಡಿದ್ರಿ, ಆಟೋಗ್ರಾಫ್ ಕೊಟ್ಟು ಕಳಿಸಿ ಅಂತ ಹೇಳಿದರು. ಆಟೋಗ್ರಾಫ್ ಕಳಿಸಿ, ಆ ಫೋಟೋಗ್ರಾಫ್ ಇದೆ, ಇನ್ನೂ ಇದೆ. 60 ಇಯರ್ಸ್ನಲ್ಲಿ ಪತ್ರಿಕೋದ್ಯಮದಲ್ಲಿ, ಪ್ರೆಸ್ನಲ್ಲಿ ಸರ್ ನೀವು ಕಂಡಿರ್ತಕ್ಕಂಥ ಚೇಂಜಸ್ಸನ್ನು ಹೇಳ್ತೀರಾ ಸರ್? ಎಷ್ಟೋ ಬದಲಾವಣೆಗಳನ್ನು, ಎಷ್ಟೋ ಬದಲಾವಣೆಗೆ ಆಗಿರ್ತ. ಈಗೆಲ್ಲ ಪೇಜ್ 3 ಅಂತ ಇದ್ದ ಮುಂಚೆ ಇದ್ದಿರಲಿಲ್ಲ. ರಿಪೋರ್ಟಿಂಗ್ ಅಂತ ಹೇಳಿದರೆ ಮುನ್ಸಿಪಲ್ ಕಾರ್ಪೊರೇಷನ್ ರಿಪೋರ್ಟಿಂಗು ಫುಲ್ ಪೇಜ್, ಅವ ಹೇಳಿದ, ಇವ ಹೇಳಿದ, ಅವ ಅವ ನಕ್ಕ, ಅವ ಇದೆಲ್ಲ ಬರೀತಿದ್ದೆವು. ಈಗ ನೀವು ಇಲ್ಲಿದ್ದೀರಿ, ಯಾವ ಮುನ್ಸಿಪಲ್ ಕಾರ್ಪೊರೇಷನ್ ರಿಪೋರ್ಟಿಂಗ್ ಇಲ್ಲ, ಅಸೆಂಬ್ಲಿ ರಿಪೋರ್ಟಿಂಗ್ ಇಲ್ಲ, ಪಾರ್ಲಿಮೆಂಟರಿ ರಿಪೋರ್ಟಿಂಗ್. ನಾವಿದ್ದಾಗ ಪಾರ್ಲಿಮೆಂಟ್ ರಿಪೋರ್ಟ್ ಬಂದು ಫುಲ್ ಪೇಜು ಇತ್ತು. ಈಗ ಅಂಥದ್ದು ಏನಿಲ್ಲ. ಮತ್ತು ಇರೋದು ಏನು, ಬೊಂಬಾಯಲ್ಲಿ ಸೊಸೈಟಿ ಪಾರ್ಟಿ ಕೊಡ್ತಾರೆ, ಯಾರು ಇವರು, ಅವರು ನಮ್ಮ ಅವ್ರಿಗೂ ನಮ್ಮದು ಏನು ಸಂಬಂಧ, ಅವ್ರ ಪಿಕ್ಚರ್ ಯಾಕೆ ಹಾಕಬೇಕು ಅಂತ. ಅವರ ದೊಡ್ಡ ಮನುಷ್ಯರು, ಹಣವಂತರು, ಅವರ ಫೋಟೋಗ್ರಾಫ್ ಇದು ಜರ್ನಲಿಸಮ್ ಏನು, ನಾಚಿಗೆ ಆಗುತ್ತೆ. ರಿಪೋರ್ಟಿಂಗ್ ಇಲ್ಲವೇ ಇಲ್ಲ. ನಾವಿದ್ದಾಗೆ ಮುಂಚಿನ ಫಸ್ಟ್ ಜಾಬ್ ಅಂತ ಹೇಳಿದರೆ ಪೊಲೀಸ್ ಕೋರ್ಟಿಗೆ ಹೋಗಬೇಕು, ರಿಪೋರ್ಟ್ ಮಾಡಬೇಕು ಅಂತ, ಏನೇನು ಕ್ರೈಮ್ ಇದೆ ಅದು. ಅದರ ನಂತರ ಮುನ್ಸಿಪಲ್ ಕಾರ್ಪೊರೇಷನ್ ರಿಪೋರ್ಟಿಂಗ್, ಅದರ ನಂತರ ಆ ಕಾಲದಲ್ಲಿ ಎಂತೆಂಥದೆಲ್ಲ ಮೀಟಿಂಗ್ ಇತ್ತು. ಪ್ರತಿ ತಿಂಗಳಿಗೆ ಪ್ರತಿ ವಾರದಲ್ಲಿ ಒಂದೇ ಮಹಾತ್ಮ ಗಾಂಧಿ, ಇಲ್ಲವೇ ಜವಾಹರ್ಲಾಲ್ ನೆಹರು, ಇಲ್ಲವೇ ಪ್ರತಿ ಲೀಡರ್ಸು ಬೊಂಬಾಯಿಗೆ ಬರೋದು. ಜಸ್ಟ್ ಎಲ್ಲ ನಾವೆಲ್ಲ ರಿಪೋರ್ಟಿಂಗ್, ನಾವು ಹೋದರೆ ಕಾಂಗ್ರೆಸ್ ವಾಲಂಟಿಯರ್ಸ್ ಎಲ್ಲ ನಮ್ಮವರು, ನಮ್ಮ ಊರಿನ ವಾಲಂಟಿಯರ್ಸು. ಕಾಂಗ್ರೆಸ್ ಬೊಂಬಾಯಿಯಲ್ಲಿ ಏನು ಹೇಳ್ತಾರೆ, ಕಾಂಗ್ರೆಸ್ ವರ್ಕಿಂಗ್, ಇದು ಕಾಂಗ್ರೆಸ್ ಸ್ವಯಂ ಸೇವಕರು, ಸ್ವಯಂ ಸೇವಕ ವಾಲಂಟಿಯರ್ ಆರ್ ಎಸ್ ಎಸ್ ಅನ್ನ ಹೇಳ್ತಾರೆ, ಎಲ್ಲ ನಮ್ಮವರು. ಹಾಂ, ಕಾಮತ್ ಬಂದ್ರ ಸರ್ ಕುತ್ಕೊಳ್ಳಿ, ಇಲ್ಲಿ ಕುತ್ಕೊಳ್ಳಿ ಅಂತಂದು ಹೇಳ್ತಿದ್ರು. ಎಲ್ಲ ರಿಪೋರ್ಟಿಂಗ್ ಮಾಡ್ತಿದ್ದು. ಒಂದು ಸರ್ತಿ ಆದರೂ ನನ್ನ ಮೇಲೆ ಅದು ತಪ್ಪು ಮಾಡಿದೆ ಅಂದರೆ ಯಾರು ಹೇಳಲಿಲ್ಲ. ಗಾಂಧೀಜಿಯವರು, ಜವಾಹರ್ಲಾಲ್ ನೆಹರು, ರಾಜೇಂದ್ರ ಪ್ರಸಾದ್ ಇವರು ಎಷ್ಟು ಜನರು ಬರ್ತಿದ್ರು, ಈಗ ಯಾರು ಬರ್ತಾರೆ? ಸರ್, 60 ಇಯರ್ಸಲ್ಲಿ ಸರ್ ನೀವು ಮಾಡಿದ ರಿಪೋರ್ಟಲ್ಲಿ ಸರ್ ನಿಮಗೆ ಈ ರಿಪೋರ್ಟ್ ನಾನು ಮಾಡಬಾರ್ದಾಗಿತ್ತು ಅಂತ ಅನಿಸ್ತಾ ಸರ್? ಹಾಗೆ ಜವಾಹರ್ಲಾಲ್ ನೆಹರು, ಅದು ಜಯಪ್ರಿಯ ನಾರಾಯಣರು, ಆ ರಿಪೋರ್ಟ್ ಅದು ಮಾಡಬಾರ್ದಿತ್ತು ಅಂತ ನನಗೆ ಭಾಳ ಭಾಷೆ ಆಯಿತು. ಒಂದು ವಿಷಾದ ಮನಸ್ಸಲ್ಲಿ, ಒಂದು ಗ್ರೀವೆನ್ಸ್, ಅದು ನನಗೆ, ನಾನು ನಿನಗೆ ನಂಬಿದ್ದೆ ಅಂತ ಅವ್ರು ಹೇಳಿದ್ದು, ಅದು ನನಗೆ ಭಾಳ ಹರ್ಟ್ ಆಯಿತು. ನಾನು ಇನ್ನು ಮಾಡೋದಿಲ್ಲ ಅಂತ ನಂಬಿದ್ದೆ, ನನಗೆ ಅದಕ್ಕೆ ಹೇಳಿದ್ದೆ. ಅದು ಒಂದು ನನ್ನ ದೊಡ್ಡ ತಪ್ಪಾಯಿತು. ಮತ್ತೆ ಹೇಳೋದು, ಎಷ್ಟೋ ಜನರು ಪೊಲಿಟಿಷಿಯನ್ಸು ಕತೆ ಹೇಳ್ತಾರೆ ಪಬ್ಲಿಷ್ ಮಾಡಬೇಕು ಅಂತ, ಮತ್ತೆ ಹೇಳ್ತಾರೆ ಯಾಕೆ ಪಬ್ಲಿಷ್ ಮಾಡಿದೀಯ, ಹಿಂಗೆ ಮಾಡಬಾರ್ದು ಅಂತ. ಅವರ ಮನಸ್ಸು ಪಬ್ಲಿಷ್ ಮಾಡಬೇಕು ಅಂತ, ಅಂಥವರೆಲ್ಲ ಇದ್ದಾರೆ. ಆದರೆ ಜಯಪ್ರಕಾಶ್ ನಾರಾಯಣ ಹಾಗೆ ಮಾಡ್ತಿದ್ದಿಲ್ಲ. ನಾನು ನೆನೆಸಿದ್ದೆ ಬಹುಶಃ ಒಳ್ಳೆ ದೊಡ್ಡ ಕತೆ, ಜವಾಹರ್ಲಾಲ್ ನೆಹರು ಅವರಿಗೆ ಕ್ಯಾಬಿನೆಟ್ ಪೋಸ್ಟ್ ಕೊಟ್ಟಿದ್ದಾರೆ, ಅದಕ್ಕಿಂತ ದೊಡ್ಡ ಕತೆ ಏನು ಉಂಟು ಅಂತ. ಅದೇ ಮತ್ತೇನಿಲ್ಲ, ಮತ್ತೆಲ್ಲ ರಿಪೋರ್ಟಿಂಗ್ ಮಾಡಿದ್ದೆ, ಎಲ್ಲ ನಾನು ಹೇಳಿದ್ನಲ್ಲ, ಅಂಬೇಡ್ಕರ್ ರಿಪೋರ್ಟ್ ಮಾಡಿದ್ದೇನೆ, ಪ್ರತಿಯೊಬ್ಬರ ಸ್ಪೀಚ್ನ ರಿಪೋರ್ಟ್ ಮಾಡಿದ್ದೇನೆ. ಜವಾಹರ್ಲಾಲ್ ನೆಹರು, ವಲ್ಲಭಾಯಿ ಪಟೇಲ್, ರಾಜೇಂದ್ರ ಪ್ರಸಾದ್, ಸರೋಜಿನಿ ನಾಯ್ಡು, ಸುಭಾಷ್ ಚಂದ್ರ ಬೋಸ್ ಮುಂಬೈಗೆ ಬಂದಿದ್ದರು, ಅವರ ರಿಪೋರ್ಟ್ ಮಾಡಿ, ಸರೋಜಿನಿ ನಾಯ್ಡು, ಯಾರು ಬೇಕು ಅವರನ್ನೆಲ್ಲ ರಿಪೋರ್ಟ್ ಮಾಡಿದ್ದೇನೆ ನಾನು. ಸರ್, ಈಗ ಪತ್ರಿಕೋದ್ಯಮದ ಹೊರಗೆ ನಿಂತು ಸರ್ ಒಂದು ಅಭಿಪ್ರಾಯ, ಸರ್ ನೀವು ಹೊರಗೆ ಬಂದು ಅಭಿಪ್ರಾಯ ಹೇಳಬೇಕು ಸರ್, ಪತ್ರಿಕಾ ಸ್ವಾತಂತ್ರ್ಯ ಅಥವಾ ವಿಶುವಲ್ ಮೀಡಿಯಾ ಸ್ವಾತಂತ್ರ್ಯ ನಿಮ್ಗೆ ಜಾಸ್ತಿ ಆಯಿತು ಅಂತ ಅನಿಸೋಲ್ವ ಸರ್? ಈಗ ಸರ್ಕಾರ ಉರುಳಿಸುವಷ್ಟು, ಶಾಸಕಾಂಗ ನ್ಯಾಯಾಂಗವನ್ನು ಕೂಡ ಕಂಟ್ರೋಲ್ ಮಾಡುವಷ್ಟು. ಹೌದು, ಅದೆಲ್ಲ ಆಗತ್ತೆ. ಆದರೆ ನಮ್ಮ ಕರ್ತವ್ಯ ಏನು?
ಜರ್ನಲಿಸಮ್ನ ಕರ್ತವ್ಯ ಏನು? ಸತ್ಯ ಹೇಳೋದು, ಇದ್ದ ಹಾಗೆ ಹೇಳಬೇಕು. ಅದು ಇದ್ದ ಹಾಗೆ ಹೇಳೋದು ಅಂತ ಹೇಳಿದರೆ ನಿಮ್ಮದು ಒಂದು ಐಡಿಯಾ, ನನ್ನ ಏರಿಯಾ ಒಂದೇ ಸೇಮ್ ಸ್ಟೋರಿ. ದೇರ್ ಆರ್ ಮೆನಿ ಫೇಸಸ್, ಹತ್ತು ಫೇಸಸ್ ಇವೆ. ಆಗತ್ತೆ, ಅದು ತಪ್ಪಾಗತ್ತೆ, ಆದರೆ ತಪ್ಪು ಮಾಡಬೇಕಂತ ಹೇಳೋದಲ್ಲ, ಅದು ನಮ್ಮ ಅಭಿಪ್ರಾಯ ಹಾಗೆ ಅಂತ ಹೇಳೋದು. ಹಾಗಾಗಿ ಈಗ ನಾನು ನೋಡ್ತಿದ್ದೆ, ಈಗ ನಿಮ್ಮ ಬರೋದಕ್ಕಿಂತ ಮುಂಚೆ ರಾಜೀವ್ ಸರ್ದೇಸಾಯಿ ನನ್ನ ಫ್ರೆಂಡ್, ಅವರನ್ನೆಲ್ಲ ಮುಂಚೆ ಟೈಮ್ ಟು ಇಂಡಿಯಾದಲ್ಲಿ ಕೆಲಸ ಮಾಡ್ತಿದ್ರು ಅವರು, ನನ್ನೊಟ್ಟಿಗೆ ಅವರೆಲ್ಲ ಇದ್ದರು. ಸತ್ಯ ಹೇಳಬೇಕು, ಸತ್ಯ ಎಂದರೆ ಏನು ಅಂತ, ಅದು ದೊಡ್ಡ ಪ್ರಶ್ನೆ. ಬಟ್ ಇಡೀ ಜರ್ನಲಿಸಮ್ನಲ್ಲಿ ಬಿಗ್ಗೆಸ್ಟ್ ಪ್ರಾಬ್ಲಮ್ ಈಸ್ ಸತ್ಯ ಎಂದರೆ ಏನು ಅಂತ. ಆ ಪ್ರಶ್ನೆಗೆ ಇನ್ನೂ ಜವಾಬ್ ಇಲ್ಲ, ಎಲ್ಲಿಯೂ ಇಲ್ಲ. ಅಪ್ಪಿಗೆ ಸತ್ಯವನ್ನು ಹೇಳಬೇಡ ಅಂತ ಹೇಳಿ, ಅಪ್ಪಿಗೆ ಹೇಳಬೇಡ. ಸತ್ಯಂ ವದ ಧರ್ಮಂ ಚರ ವಾ ಮಾತಾ ಪಿತೃ ವಚಸ್ತತ ತದೈವ ಶೃಣಿಯ ಬಾಲವ ದ ಅಪೂರ್ವ ಧ್ರುವ ಮಂದಲು. ಸತ್ಯಂ ವದ ಧರ್ಮಂ ಚರ ಮಾತಾ ಪಿತೃ ವಚಸ್ತತ. ಸತ್ಯ ಹೇಳಬೇಕು, ಧರ್ಮ ಮಾಡಬೇಕು, ತಂದೆ ತಾಯಿಯವರಿಗೆ ಮನಸ್ಸು ಮರ್ಯಾದೆ ಕೊಡಬೇಕು, ಅದೆಲ್ಲ ಮಾಡ್ತೇವೆ ನಾವು. ಮತ್ತು ಸತ್ಯ ಎಂದರೆ ಏನು ಅಂತ ನನಗೆ ಇದುವರೆಗೆ ನನಗೆ ಇನ್ನೂ. ಸರ್, ಮತ್ತೆ ನಿಮ್ಮ ಇಮೋಷನ್ಸ್ ಬ್ರೇಕ್ ಮಾಡ್ತಾ ಇದ್ದೇನೆ ಸರ್. ನಾನು ನೀವು ತುಂಬ ಲೇಖನಗಳನ್ನು ಬರೆದಿರ್ತಕ್ಕಂಥದ್ದು ಭಾರತ ಪಾಕಿಸ್ತಾನ ಸಂಬಂಧ, ಹೌದು, ಸರಿಯಾಗಬೇಕು ಸರಿಯಾಗಬೇಕು ಅಂತ ಆಸೆ ಪಡ್ತಾ ಇದ್ದೀರಿ ಸರ್. ನಾನು ಹೇಳ್ತೇನಲ್ಲ, ನಾನು ಹೇಳಿದ್ದು ಚರಿತ್ರೆಯನ್ನು ನಾವು ಅದರ ಬುದ್ಧಿಯನ್ನು ನಾವು ಕಲಿಬೇಕು. ಇದು ಅದು ಬಿಡಿ, ಅಯೋಧ್ಯೆಯಲ್ಲಿ ಏನಾಗಿತ್ತು ಅಂತ ನಾನು ಹೇಳೋದು ನಮ್ಮ ಸರ್ಕ್ಯುಲರ್ ರಿಪೋರ್ಟರ್ಸಿಗೆ. ಸ್ನೇಹಿತರೆ, ಚರಿತ್ರೆಯಲ್ಲಿ ಎಷ್ಟೋ ದೇವಸ್ಥಾನವನ್ನು ಮುಸಲ್ಮಾನ್ ರಾಜರು ನಾಶ ಮಾಡಿದ್ದಾರೆ, ಎಷ್ಟೋ, ಒಂದಲ್ಲ ಎರಡಲ್ಲ ನೂರು ಕಟ್ಲೆ. ಇದು ಒಂದು ದೇವಸ್ಥಾನ, ಒಂದು ಮಸೀದಿ ಇತ್ತು ಅಲ್ಲಿ, ಮುಂಚೆ ದೇವಸ್ಥಾನ ಇತ್ತು. ನೀವು ಅದನ್ನು, ಸ್ವಾಮಿ ನಾವು ತಪ್ಪು ಮಾಡಿದ್ದೇವೆ ಇಷ್ಟು ವರ್ಷ, ಮಾಫ್ ಮಾಡಬೇಕು, ತಕ್ಕೊಳ್ಳಿ ಇದನ್ನು, ನೀವು ಇಲ್ಲಿ ರಾಮದೇವರಿಗೆ ದೇವಸ್ಥಾನ ಕಟ್ಟಿದ್ದೆ, ಅದು ಅದು ಮಾಡಿದರೆ ಹಿಂದೂಗಳಿಗೂ ಮುಸ್ಲಿಮರಿಗೂ ಎಂಥ ಥರದ ಸ್ನೇಹಿತೆ ಇತ್ತು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅವರಿಗೆ ಹಾಳು ಮಾಡಿದ್ರು ನಮ್ಮ ಸೆಕ್ಯುಲರ್ ಜನರು, ಕೊಡಬೇಡಿ ಅವರಿಗೆ. ನಮ್ಮ ದ ಬಿಗ್ಗೆಸ್ಟ್ ಎನಿಮೀಸ್ ಆಫ್ ಹಿಂದೂ ಮುಸ್ಲಿಂ ಯೂನಿಟಿ ಆರ್ ಅವರ್ ಸೆಕ್ಯುಲರ್ ಪೀಪಲ್. ಇದನ್ನು ನಾನು ಹೇಳ್ತೇನೆ, ಹೇಳ್ತಾ ಇದ್ದೇನೆ, ನನಗೆ ಆ ಧೈರ್ಯ ಇದೆ. ಇದೆಲ್ಲ ಅವರು ಒಂದು ಹೇಳಿದರೆ ನೋಡಿ, ನಾವೆಲ್ಲ ಸೆಕ್ಯುಲರು, ನೀವೆಲ್ಲ ಇಷ್ಟು ವರ್ಷ ಟಿಪ್ಪು ಸುಲ್ತಾನ್ ಆಗಲಿ, ಔರಂಗಜೇಬ್ ಆಗಲಿ, ಯಾರೂ ಆಗಲಿ, ಎಷ್ಟು ದೇವಸ್ಥಾನ ಹಾಳು ಮಾಡಿದ್ದಾವೆ ಹಿಂದೂ ರಾಜರು, ಇಷ್ಟು ವರ್ಷ ಬಂದಾದರೂ ಹಾಳು ಮಾಡಿದ್ದಾರ ಇಲ್ಲ? ನಾವು ಯಾವಾಗ ಅವರಿಗೆ ಮುಟ್ಲಿಕ್ಕಿಲ್ಲ. ನೀವು ನೂರು ಕಟ್ಟಲೆ ದೇವಸ್ಥಾನವನ್ನು ಹಾಳು ಮಾಡಿದ್ದೀರಿ. ಒಂದು ದೇವಸ್ಥಾನಕ್ಕೆ ನಮ್ಮ ಮುಂಚಿನ ನಮ್ಮ ದೇವಸ್ಥಾನ ಇತ್ತು ಇಲ್ಲಿ, ಅದನ್ನು ಒಪ್ಪಿ ನಂಬಿ ನಮ್ಗೆ ಕೊಟ್ಟಿದ್ದರೆ ಅಯೋಧ್ಯೆಯ ಏನು ಪ್ರಾಬ್ಲಮ್ ಇರುತ್ತಿದ್ದಿಲ್ಲ, ಮತ್ತು ಗುಜರಾತ್ನಲ್ಲಿ ಏನೂ ಆಗ್ತಿದ್ದಿಲ್ಲ. ನಾನು ಹೇಳ್ತೇನೆ, ನರೇಂದ್ರ ಮೋದಿಯವರು ಬೈಬೇಡಿ, ನೀವು ಕೆಲಸ ಮಾಡಿ. ಇಷ್ಟು ಒಂದೇ ಸಣ್ಣ ವಿಷಯ, ಅದು ದೊಡ್ಡ ಒಂದು ಪ್ಯಾಲೇಸ್ ಅಲ್ಲ ಅದು, ಇದು ಅಯೋಧ್ಯೆಯಲ್ಲಿ ಮಸೀದಿ, ಎಂಥ ಮಸೀದಿಯಲ್ಲಿ ಯಾರು ಇದ್ದಿರಲಿಲ್ಲ, ಹಾಳಾಗಿದೆ, ಅದನ್ನು ಕೊಟ್ಟಿದ್ದೀರ ನೀವು. ಎಂಥ ನಮಗೂ ಹಿಂದೂ ಮುಸ್ಲಿಮ್ಗೂ ಎಂಥ ಸ್ನೇಹ ಇರಬೇಕಿತ್ತು ಅಂತ. ಸರಿ, ತುಂಬ ಸಲ ಸರಿ, ಈ ಜಾತ್ಯತೀತವಾದ ಅಥವಾ ಸೆಕ್ಯುಲರಿಸಮನ್ನು ಸ್ಲೋ ಪಾಯ್ಸನ್ ಅಂತ ಕರೆದಿದ್ದೀರಿ ಸರ್. ಅದು ಸ್ಲೋ ಪಾಯ್ಸನ್ನು, ಇದನ್ನು ಮಾಡಿದರೆ ಮತ್ತೆ ಏನು ಆಗ್ತಿದ್ದಿಲ್ಲ, ಯಾರಿಗೆ ಕೊಳ್ತಿದ್ದಿಲ್ಲ, ರಾಯರ್ಸ್ ಆಗ್ತಿದ್ದಿಲ್ಲ ಗುಜರಾತ್ನಲ್ಲಿ. ನರೇಂದ್ರ ಮೋದಿ, ನಾನು ಅವರ ಪುಸ್ತಕ ಬರೆದಿದ್ದೇನೆ, ಅವರಿಗೆ ಇಂಟರ್ವ್ಯೂ ಮಾಡಿದ್ದಾನೆ, ಅವ್ರಿಗೆ ನಾನು ಪ್ರಶ್ನೆ ಕೇಳಿದ್ದೇನೆ ನರೇಂದ್ರ ಮೋದಿಯವರಿಗೆ, ಅದೆಲ್ಲ ಕೇಳಿದ್ದೇನೆ, ನನಗೆ ಜವಾಬು ಕೊಟ್ಟಿದ್ದಾರೆ ಅವರು. ಅವರಿಗೆ ನಾನು ಎಂದೂ ಕಮ್ಯುನಲನ್ನು ಹೇಳೋದಿಲ್ಲ, ಕಮ್ಯುನಲನ್ನು ಹೇಳಿದರೆ ಸೆಕ್ಯುಲರಿಸ್ ಮಾತ್ರ ಕಮ್ಯುನಲ್. ಇದು ನನಗೆ ವೆರಿ ಕ್ಲಿಯರ್, ಐ ಆಮ್ ಎ ವೆರಿ ಕ್ಲಿಯರ್ ಮೈಂಡೆಡ್ ಪರ್ಸನ್. ದಿ ವರ್ಸ್ಟ್ ಕಮ್ಯುನಲಿಸ್ ಆರ್ ಅವರ್ ಸೆಕ್ಯುಲರಿಸ್. ತುಂಬ ಅದ್ಭುತವಾದ ಮಾತು ಸರ್. ಹಾಂ, ತುಂಬ ಅದ್ಭುತವಾದ ಮಾತು. ಉದ್ಭವ ಅದು ಸತ್ಯ, ಅದು ನಾನು ಸತ್ಯ ಹೇಳ್ತೇನೆ, ನಂಗೆ ನಾನು ಹೇಳ್ತೇನೆ ಪಬ್ಲಿಕ್ಲಿ ಹೇಳ್ತೇನೆ, ನಂಗೆ ಬೈ ನೀವು, ನಾನು ಕಮ್ಯುನಲ್ ಅಂತ ಹೇಳಿ, ನಾನು ಫ್ಯಾಸಿಸ್ಟಿಂದ ಕರೀರಿ, ನಿಮಗೆ ಒಂದು ಏನು ಮಾಡಲಿ, ನಾನು ಸತ್ಯ ಹೇಳ್ತೇನೆ. ದ ಮೋಸ್ಟ್ ಕಮ್ಯುನಲ್ ಪೀಪಲ್ ಆರ್ ಅವರ್ ಸೆಕ್ಯುಲರಿಸ್. ಅವರಿಗೆ ಹಿಂದೂ ಧರ್ಮ ನಾಶ ಮಾಡಿದರೆ ಖುಷಿ ಆಗುತ್ತೆ. ನಾವು ಯಾಕೆ ಸರ್ ಈಗ ಹೇಳ್ತಾ ಇರತಕ್ಕಂಥ ಒಂದು ವಿಚಾರ ಸರ್, ಕೇಸರೀಕರಣ, ಸ್ಯಾಫ್ರನೈಸೇಷನ್ ಏನಿದೆ ಸರ್, ಏನಂತ ಸ್ಯಾಫ್ರನ್ ಏನಿದೆ ಅಲ್ಲಿ, ಯಾವ ಥರದ್ದು ಏನು ಮಾಡ್ತೇವೆ ನಾವು? ನಾವು ಯಾರಾದ್ರೂ ಯಾರಿಗೆ ಕೂನಿ ಮಾಡಿದ್ದೇವ, ಯಾರಾದರೂ ಮಸೀದಿಯನ್ನು ಹಾಳು ಮಾಡಿದ್ದೇವ? ನಮ್ಮ ಜಾತಿ ರೀತಿ ಇಲ್ಲವೇ ಇಲ್ಲ. ನಮ್ಮ ಈಗ ನಮ್ಮ ದೇವಸ್ಥಾನಗಳು ಗೋವೆಯಲ್ಲಿ ಎಷ್ಟು ದೇವಸ್ಥಾನಗಳು ಹಾಳು ಮಾಡಿದ್ದಾರೆ, ನಾವೇನಾದರೂ ಮಾಡಿದ್ದೇವ? ಮಾಡಿದ್ರು ಸಹ ಒಂದು ಎರಡು ಸಲ ಕೋಪದಿಂದ ಇದು ಮಾಡಬೇಕಂತ ಮಾಡಿದ್ದಲ್ಲ, ಅದು
ಬೈದು ಬೈದು ಕಡೆಗೆ ಸಾಕಾಗಿ ಮಾಡಿದ್ದೇವೆ ಹೊರತು ನಮ್ಮ ಜಾತಿಯಲ್ಲಿ ಬೇರೆಯವರ ದೇವಸ್ಥಾನ, ಬೇರೆಯವರ ಮಸೀದಿ, ಬೇರೆಯವರ ಇಗರ್ಜಿಗೆ ಮುಟ್ಟಬಾರ್ದು, ಮಾಡೋದಿಲ್ಲ. ಮಾಡೋರು ಇದ್ದಾರೆ ಕೆಳಗೆ ಕೆಳಗೆ, ಬಟ್ ಅದು ಅದು ಸೆಕ್ಯುರಿಸಮ್ ಅಲ್ಲ, ಅದು ನಮ್ಮ ಹಿಂದೂ ಧರ್ಮ. ನಾವು ಬೇರೆಯವರ ದೇವಸ್ಥಾನಗಳಿಗೆ ನಾವು ಮುಟ್ಲಿಕ್ಕಿಲ್ಲ, ಮಸೀದಿಗೆ ಮುಟ್ಲಿಕ್ಕಿಲ್ಲ, ಇಗರ್ಜಿಗೆ ಮುಟ್ಲಿಕ್ಕಿಲ್ಲ, ದೇವರ ಜಾಗ ಅದು. ಅದಕ್ಕೆ ನಮಸ್ಕಾರ ಮಾಡ್ತೇವೆ, ಅದು ನಮ್ಮ ಧರ್ಮ, ನಾವು ಮಾಡ್ತೇವೆ. ಇದು ನನ್ನ ಸರ್ ನನ್ನ ಮಾತು. ಭಾರತ ಎಚ್ಚೆತ್ತುಕೊಳ್ತಾ ಇದೆ, ಸೂಪರ್ ಪವರ್ ದೇಶ ಆಗ್ತಾ ಇದೆ. ಆಗುತ್ತದೆ ಸರ್, ನಿಮ್ಗೇನು ಹೇಳ್ತೀರಿ, ಏನೂ ಆಗಲಿ, ಇನ್ನೊಂದು 10 ವರ್ಷ ನನಗೆ ಈಗ ನನಗೆ ಬೇಜಾರಾಗುತ್ತೆ, 91 ಆಯಿತು ಅಂತ. ನನಗೆ 75 ಇನ್ನೊಂದು 20 ವರ್ಷ ಇದ್ದರೆ ನಾನು ನೋಡ್ತಿದ್ದೆ. ನೋಡಬೇಕು, ನಾವನ್ನು ಮಕ್ಕಳಾಗಿದ್ದಾಗೆ ಇಂಗ್ಲೆಂಡಿಗೆ ಹೋದರೆ ದೊಡ್ಡದು, ಆಕ್ಸ್ಫರ್ಡಿಗೆ ಹೋದರೆ ದೊಡ್ಡದು, ಕೇಂಬ್ರಿಡ್ಜಿಗೆ ಹೋದರೆ ಓಹ್ ಕೇಂಬ್ರಿಡ್ಜ್ ಮಾಡಿದ್ದಾನೆ ಅವನ ಇದು ಡೌರಿ 10 ಸಲ ಮೇಲಾಗುತ್ತದು, ಹಾಂ ಇಂಗ್ಲೆಂಡಿಗೆ ಹೋಗಿದ್ದಾನೆ ಅಂತ. ಈಗ ಇಂಗ್ಲೆಂಡಿಗೆ ಅಮೇರಿಕ 1,000 ಜನರು ಹೋಗ್ತಾರೆ, ಯಾರು ಕೇಳ್ತಾರೆ ಅಮೇರಿಕ ಹೋಗು ಇಂಗ್ಲೆಂಡಿಗೆ ಹೋಗು ಅಂತ. ನಮಗಂತೂ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇತ್ತು, ಅದು ಹೋಗಿದೆ ಈಗ. ಈಗ ಮಣಿಪಾಲಕ್ಕೆ ಬರ್ತಾರೆ, ನಮ್ಮ ಕಾಲೇಜಲ್ಲಿ ನಮ್ಮ ಕಾಲೇಜ್ನಲ್ಲಿ ಈಗ ಅಮೇರಿಕದಿಂದ, ಇಂಗ್ಲೆಂಡ್ನಿಂದ, ಯುರೋಪ್ನಿಂದ ಮಕ್ಕಳು ಬರ್ತಾರೆ. ನಮ್ಮ ಅಷ್ಟು ದೊಡ್ಡ ಕಾಲೇಜ್ ಅಂತ ಹೆಸರು ಪಡೆಯ ಹೆಸರು ಹಾಕಿದೆ, ಜನರು ಬರ್ತಾರೆ. ನಾವು ಈಗ ಹಾಂ ನಿಮಗೆಲ್ಲ ಗೊತ್ತಿಲ್ಲ ಮಕ್ಕಳೇ ನಾವು ಏನು ತಿಂದಿದ್ರು ಅಂತ. ಒಂದು ಡಿಗ್ರಿ ಇದ್ದರೆ ಬಿ ಎ ಆನರ್ಸ್ ಆಕ್ಸ್ಫರ್ಡ್ ಆಕ್ಸನ್ ಅಂತ ಹೇಳ್ತಿದ್ರು, ಆಕ್ಸನ್ ಬಿ ಎ ಎಮ್ ಎ ಎಮ್ ಎ ಕ್ಯಾಂಟ್ಯಾಬ್. ಯಾರು ಕೇರ್ ಮಾಡ್ತಾರೆ ಈಗ? ಈಗ ಮಣಿಪಾಲಿಗೆ ಬರ್ತಾರೆ ಕಲೀಲಿಕ್ಕೆ, ಆ ಥರದ್ದು ಈಗ ಎಲ್ಲಿ ಇಲ್ಲ. ನಮಗೆ ಆ ಥರದ ಧೈರ್ಯ ಉಂಟು, ಮರ್ಯಾದೆ ಉಂಟು, ಸೆಲ್ಫ್ ಕಾನ್ಫಿಡೆನ್ಸ್ ಇದೆ, ಮತ್ತು ಆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಹೋಗಿದೆ. ನಾವು ಭಾರತೀಯರು, ನನಗೆ ಹಿಂದೂ ಧರ್ಮ ಅಂತ ಹೇಳಿದರೆ ನಾವೆಲ್ಲ ಕಮ್ಯೂನಲ್ ಅಲ್ಲ, ನಾವು ಯಾಕೆ ಹಿಂದೂಗಳಾಗಬಾರ್ದು? ಈಗ ತಪ್ಪು ಯಾರಿಗಾದರೂ ನಾವು ಹೊಡೆದಿದ್ದೇವ್ಯಾ, ಕುನಿ ಮಾಡಿದ್ದೇವ್ಯಾ? ಇಲ್ಲ. ಅದಕ್ಕಾಗಿ ನಾನು ಹೇಳೋದು, ಇದೆಲ್ಲ ನಾನ್ಸೆನ್ಸ್ ಮಾತಾಡಬೇಡಿ ಸರ್, ನರೇಂದ್ರ ಮೋದಿಗೆ ಬೈಬೇಡಿ. ಅವರಿಗೆ ನನಗೆ ಗೊತ್ತಿದೆ, ಅವ್ರ ಹತ್ರ ನಾನು 16 ಗಂಟೆ ನಾನು ಇಂಟರ್ವ್ಯೂ ಮಾಡಿದ್ದೇನೆ ಆ ಪುಸ್ತಕ ಬರೀಲಿಕ್ಕೆ. ಅವ್ರಿಗೆ ಗೊತ್ತಿದೆ ಏನಾಯಿತು ಅಂತ. ಅವರು ಧೈರ್ಯದಿಂದ ಹೇಳಿದರು ಕೂಡಲೇ, ವಿದಿನ್ 24 ಅವರ್ಸ್ ಆರ್ಮಿಗೆ ಕರೀಲಿಕ್ಕೆ ಹೇಳಿದರು. ಡೆಲ್ಲಿಯಲ್ಲಿ ಸಿಖ್ ಅವ್ರಿಗೆ ಹೊಂದಿದ್ದಾಗೆ 3 ದಿವಸ ಯಾರು ಬರಲಿಲ್ಲ, ಇದು ವಿದಿನ್ 24 ಅವರ್ಸ್ ಅವ್ರು ಆರ್ಮಿಗೆ ಕರೆದಿದ್ದಾರೆ. ಹಾಗಾಗಿ ಇದೆಲ್ಲ ಆಗುತ್ತೆ ಸರ್. ನಮಗೆಲ್ಲ ನಾವು ನೆನೆಸೋದು, ನೀವು ಇದು ಮಾಡಿದರೆ ನೀವು ಕಮ್ಯುನಲ್ಲು, ನೀವು ಫ್ಯಾಸಿಸ್ಟು ಅಂತ ಹೇಳ್ತಾರೆ. ನೀವು ಏನೋ ಹೇಳಿ, ನಾನು ಹಿಂದೂ, ನಾನು ಎಲ್ಲ ಧರ್ಮಗಳಿಗೆ ಮರ್ಯಾದೆ ಕೊಡ್ತೇನೆ. ಬೇಕಾದರೆ ನಾನು ಇಗರ್ಜಿಯಲ್ಲಿ ಹೋಗಿ ಕೂತ್ಕೊಳ್ತೇನೆ, ಮಸೀದಿಯಲ್ಲೂ ಹೋಗಿ ಕೂತ್ಕೊಳ್ತೇನೆ, ನನಗೇನು ಬೇಜಾರು ಇಲ್ಲ. ನಮಗೆ ಬೈಬೇಡಿ, ನಮ್ದು ನಮ್ಮದೇ ಧರ್ಮ ಅಂತ ಹೇಳಬೇಡಿ. ನಾವು ಎಲ್ಲ ಧರ್ಮಕ್ಕೂ ಇದು ಒಂದು ಸರ್ತಿ ನನಗೆ ಹೇಳಿದ್ರು, ಒಂದು ಸರ್ತಿ ಒಂದು ಒಳ್ಳೆಯ ಸಂಸ್ಕೃತಿ ಒಂದು ಇದೆ, ಏನು ಹೇಳ್ತಾರೆ ನೋಡಿ, ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ. ಕೇಶವಂ ಪ್ರತಿಗಚ್ಚತಿ, ಎಲ್ಲ ಧರ್ಮಗಳು ಕಡೆಗೆ ಒಬ್ಬರ ದೇವಕ್ಕೆ ಹೋಗೋದು ಅಂತ. ನೀರು ಆಕಾಶ ನೀರು ಬಂದು ಎಲ್ಲ ನೀರು ಸಮುದ್ರಕ್ಕೆ ಹೋಗುತ್ತೋ ಅದೇ ಸಮಯದಲ್ಲಿ ಎಲ್ಲ ಪ್ರಾರ್ಥನೆಗಳು ಯಾರು ಮಾಡಿದರೂ ಅದು ಹೋಗೋದು ಒಂದೇ ದೇವರಿಗೆ ಅಂತ. ಸರ್ವ ದೇವ ನಮಸ್ಕಾರ, ಸರ್ವ ದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ, ಮಾಧವಂ ಪ್ರತಿಗಚ್ಚತಿ ಅಂತ ಹೇಳ್ತೇನೆ ಸರ್. ಸರ್ ಕೊನೆಯ ಪ್ರಶ್ನೆ, ಸರ್ ಕೊನೆಯ ಪ್ರಶ್ನೆ, ಇವತ್ತು ಪತ್ರಿಕಾ ದಿನಾಚರಣೆ, ಸೊ ನೀವು ಯುವ ಪತ್ರಕರ್ತರಿಗೆ ಏನು ಸಂದೇಶ ಕೊಡಲಿಕ್ಕೆ ಇಚ್ಛೆ ಪಡ್ತೀರಿ ಸರ್? ನಿಮಗೆ ಧೈರ್ಯ, ಸತ್ಯಂ ವದ ಧರ್ಮಂ ಚರಹ, ಇದೇ ಎರಡು ಸಾಕು. ಸತ್ಯವನ್ನು ಹೇಳಿ ಧರ್ಮವನ್ನು ಪರಿಪಾಲಿಸಿ, ಇದೆರಡು ಮಾಡಿದರೆ ನಿಮಗಿಂತ ಒಳ್ಳೆಯವರು ಯಾರೂ ಇಲ್ಲ ಅಂತ. ಸಿಂಪಲ್, ಸತ್ಯಂ ವದ, ಸತ್ಯ ಹೇಳಿ, ಧರ್ಮಂ ಚರ, ಧರ್ಮವನ್ನು ಆಚರಿಸಿ ಅಂತ ಎರಡೇ ಮಾತು. ಸತ್ಯ, ಅಪ್ರಿಯ ಸತ್ಯ, ಕಹಿ ಸತ್ಯ, ಕಟು ಸತ್ಯ, ಇದರಲ್ಲಿ ಯಾವುದು ಒಳ್ಳೆಯ ಸರ್ ನಿಮ್ಮ ಪ್ರಕಾರ? ಸತ್ಯ ಏನೂ ಆಗಲಿ ಸತ್ಯವನ್ನು ಹೇಳಬೇಕು, ಕಟ್ಟು ಆಗಲಿ, ಸಿವಿ ಆಗಲಿ, ಸೈ ಕಹಿ ಆಗಲಿ, ಸತ್ಯ ಇದ್ದರೆ ಅದಕ್ಕೆ ಬೇರೆ ಉತ್ತರ ಇಲ್ಲ. ಒಂದೇ ಸತ್ಯ, ಹಂಗೆ ಒಂದೇ ಉತ್ತರ, ಸತ್ಯಮೇವ ಜಯತೆ, ಸತ್ಯಮೇವ ಜಯತೆ. ಸ್ನೇಹಿತರ, 91 ವರ್ಷದ ಯುವಕ ಚಿರ ತರುಣ ಮಾಧವಿಠಲ ಕಾಮತ್ ಅವರ ಮಾತುಗಳನ್ನು ನಾವು ಆಲಿಸಿದ್ದೇವೆ, ಅವರ ಅನುಭವಗಳನ್ನು ಆಲಿಸಿದ್ದೇವೆ. ಸ್ವಾತಂತ್ರ್ಯದ ಪೂರ್ವದಿಂದ ಕೂಡ ಅವರು ಪತ್ರಿಕೋದ್ಯಮದಲ್ಲಿದ್ದಾರೆ. ಇಷ್ಟು ಸುದೀರ್ಘ ಕಾಲದಲ್ಲಿ ಪತ್ರಿಕೋದ್ಯಮ ಇರತಕ್ಕಂಥ ವ್ಯಕ್ತಿ ಇಡೀ ಭಾರತದಲ್ಲಿ ಬೇರೆ ಯಾರಿಲ್ಲ ಅಂತ ನಮ್ಗೆ ಗೊತ್ತಿದೆ. ಇಂಥ ಒಬ್ಬ ಅತಿಥಿ ನಮಗೆ ಸಿಕ್ಕಿರ್ತಕ್ಕಂಥದ್ದು, ಅದು ಕೂಡ ಅವರ ಮನೆಯಲ್ಲೇ ಸಂದರ್ಶನ ಆಗಿರ್ತಕ್ಕಂಥದ್ದು ಸ್ಪಂದನದ ಭಾಗ್ಯ ಅಂತ ಭಾವಿಸ್ಕೊಳ್ತೇನೆ. ನನಗೆ ಈ ಮಾತು ನನ್ನ ಮನಸ್ಸಲ್ಲಿ ಇದ್ದದ್ದು ಹೇಳ್ತೇನೆ. ನಾನು ಕಳ್ಳತನ ಮಾಡೋದಿಲ್ಲ, ಸುಳ್ಳು ಹೇಳಲಿಕ್ಕಿಲ್ಲ. ನೀವು ನನಗೆ ಬಂದದ್ದು ಇಲ್ಲಿ ಕೇಳಿದ ಪ್ರಶ್ನೆಗಳಿಗೆ ಈ ಉತ್ತರವನ್ನು ನೀವು ಕೇಳಿದ್ದಕ್ಕೆ
ನನಗೆ ನಿಮ್ಮ ಮೇಲೆ ಮರ್ಯಾದೆ, ನಿಮ್ಮ ಧರ್ಮ ಬಹಳ ಸಂತೋಷ. ಥ್ಯಾಂಕ್ ಯು ವೆರಿ ಮಚ್.